ಚಿಕ್ಕೋಡಿ ತಾಲೂಕಿನ ಹಿರೇಕೊಡಿ ಗ್ರಾಮದಲ್ಲಿ ವಾರ್ಡ್ ನಂಬರ್ 9 ರಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶಾಸಕ ಗಣೇಶ್ ಹುಕ್ಕೇರಿ ಚಾಲನೆ ನೀಡಿದರು. ಕೃಷ್ಣಾ ನದಿಯಿಂದ ಚಿಕ್ಕೋಡಿ ಉಪಕಾಲುವೆಗೆ ನೀರು ಎತ್ತುವಳಿ ಮಾಡುವ 140 ಕೋಟಿ ರೂಪಾಯಿ ವೆಚ್ಚದ ಮಹತ್ವಾಕಾಂಕ್ಷಿ ಯೋಜನೆ ಕಾಮಗಾರಿ ಬರುವ 2 ತಿಂಗಳಲ್ಲಿ ಪೂರ್ಣಗೊಳ್ಳಲಿದ್ದು, ಕಾಲುವೆ ಗುಂಟ ಇರುವ 16 ಗ್ರಾಮಗಳ ಸಾವಿರಾರು ಎಕರೆ ಭೂಮಿ ನೀರಾವರಿಗೆ ಒಳಪಡಲಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ತಿಳಿಸಿದರು. ತಾಲೂಕಿನ ಹಿರೇಕೊಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ 9 ರಲ್ಲಿ 90 ಲಕ್ಷ ರೂಪಾಯಿ ಅನುದಾನದಡಿ ಕೈಗೆತ್ತಿಕೊಂಡಿರುವ ತೋಟಪಟ್ಟಿಯ ಜನವಸತಿ ಪ್ರದೇಶಗಳಲ್ಲಿ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಭಾನುವಾರ ಚಾಲನೆ ನೀಡಿ ಅವರು ಮಾತನಾಡಿದರು. ಕಲ್ಲೋಳ್ ಬಳಿಯ ಕೃಷ್ಣಾ ನದಿಯಿಂದ 17 ಕಿಲೋಮೀಟರ್ ಪೈಪ್ಲೈನ್ ಕಾಮಗಾರಿ ಮುಕ್ತಾಯ ಹಂತದಲ್ಲಿದ್ದು, ಚಿಕ್ಕೋಡಿ ಉಪಕಾಲುವೆ ಕಿಲೋಮೀಟರ್ 58ರಿಂದ ಕೊನೆಯಂಚಿನವರೆಗೆ ನೀರು ಹರಿಯಲಿದೆ. ಇದರಿಂದ ಹಿರೇಕೊಡಿ, ನೇಜ್, ನಾಗರಾಳ್, ಶಿರ್ಗಾಂವ್, ಚಿಕ್ಕಲ್ವಾಳ್ ಮೊದಲಾದ ಗ್ರಾಮಗಳ ಭೂಮಿಗೆ ನೀರಾವರಿ ಸೌಕರ್ಯ ದೊರಕಲಿದ್ದು, ರೈತರು ತಮ್ಮ ಹೊಲಗಳಲ್ಲಿ ಮುಚ್ಚಿ ಹೋಗಿರುವ ಹಂಚು ಕಾಲುವೆಗಳನ್ನು ದುರಸ್ತಿಗೊಳಿಸಿಕೊಳ್ಳಬೇಕು ಎಂದು ಹೇಳಿದರು. ಗ್ರಾಮೀಣ ಅಭಿವೃದ್ಧಿಗಾಗಿ ಗ್ರಾಮ ಪಂಚಾಯಿತಿಗೆ ಸರ್ಕಾರ ನೀಡುವ ಯೋಜನೆಗಳನ್ನು ಪಾರದರ್ಶಕವಾಗಿ ಅನುಷ್ಠಾನಗೊಳಿಸಬೇಕು. ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ತಾವು ಸರ್ಕಾರದ ವಿವಿಧ ಇಲಾಖೆಗಳಿಂದ ಅನುದಾನ ಮಂಜೂರು ಮಾಡಿಸುತ್ತೇನೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಇವತ್ತು ನನ್ನ ಕ್ಷೇತ್ರದಲ್ಲಿ ಹಿರೇಕೊಡಿ ಗ್ರಾಮದಲ್ಲಿ ಸುಮಾರು 90 ಲಕ್ಷ ರೂಪಾಯಿ ಅನುದಾನದಲ್ಲಿ ಇವತ್ತು ಎಲ್ಲೆಲ್ಲಿ ಕಾಂಕ್ರೀಟ್ ರೋಡ್ ಆಗಲಿ ಬೆಡ್ ಹಾಕುವಂಥ ಕಾಮಗಾರಿಗೆ ನಮ್ಮೆಲ್ಲ ನೂತನ ಸದಸ್ಯರಾಗಲಿ ನಮ್ಮೆಲ್ಲ ಹಿರಿಯರು ಕೂಡಿ ಇವತ್ತು ಚಾಲನೆ ಕೊಟ್ಟಿದ್ದೆವು. ಭಾಳ ದಿನದಿಂದ ಇವತ್ತು ರೈತರ ಬೇಡಿಕೆ ಇತ್ತು. ಯಾಕಂದರೆ ಇವತ್ತೇನು ಕೆನಲ್ ಹೋಗಿದ್ದು, ಆ ಕೆನಲ್ದಿಂದ ಇವತ್ತು ಹಲವಾರು ರೋಡ್ ಆಗಲಿ ಅಥವಾ ರೈತರು ಏನೇನು ಇವತ್ತು ಗಂಗಾ ಕಲ್ಯಾಣ ಪೈಪ್ಲೈನ್ ಮಾಡಿದ್ದಾರೆ ಅದರಿಂದ ಸುಮಾರು ಈ ರೋಡ್ ಹಾಳಾಗಿತ್ತು. ಅದಕ್ಕೆ ನಾವು ಇವತ್ತು ಚಾಲನೆ ಕೊಟ್ಟಿದ್ದೆವು. ಈ ಸಂದರ್ಭದಲ್ಲಿ ಬರುವ ಒಂದು 3 ತಿಂಗಳಲ್ಲಿ ಇವತ್ತು ಈ ಉತ್ತರ ಕರ್ನಾಟಕದಲ್ಲಿ ನಾವು ಏನೋ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಾಕತ್ತೀವಿ. ಅದು 2-3 ತಿಂಗಳಲ್ಲಿ ಕಾಮಗಾರಿ ಇವತ್ತು ಈ ಕೆನಾಲಿಗೆ ನೀರು ತಂದು ಬಿಡುವಂಥದ್ದು ಒಂದು ವ್ಯವಸ್ಥೆ ಮಾಡ್ತೀವಿ. ಆ ನಿಟ್ಟಿನಲ್ಲಿ ನಾನು ರೈತರಿಗೆ ಇವತ್ತು ಏನು ವಿನಂತಿ ಮಾಡ್ತೀನಿ ಅಂದರೆ, ನಿಮ್ಮ ಏನು ಕವಲಿ ಅದಾವೆ ಕೆನಲ್ ಅದು ಸ್ವಲ್ಪ ಪ್ರಿಪೇರಿ ಮತ್ತು ಸ್ವಚ್ಛ ಮಾಡ್ಕೋಬೇಕು. 3 ತಿಂಗಳದಾಗ ಏನು ನೀರು ಹರಿತೈತಿ ಅದೊಂದು ಸರಿಯಾಗಿ ಉಪಯೋಗ ಮಾಡಿ ರೈತರು ತಮ್ಮ ಬರೋ ದಿನಮಾನದಲ್ಲಿ ಒಳ್ಳೆ ಬೆಳೆಯನ್ನು ತಗೋಬೇಕಂತ ನಾವು ವಿನಂತಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಮುಖಂಡ ಸೂರ್ಯಕಾಂತ್ ಚೌಗ್ಲಾ, ಪ್ರಹ್ಲಾದ್ ಪಾಂಡವ್ ಹಾಗೂ ಲಕ್ಷ್ಮಣ್ ನಿಂಗಾಗೋಳ್ ಮಾತನಾಡಿದರು. ಬೆಡ್ ಅನ್ನು ಕೊಟ್ಟಿದ್ದಾರೆ, ಅದಕ್ಕೆ ನಾವು ನಮ್ಮ ಹಿರೇಕೊಡಿ ಗ್ರಾಮಸ್ಥರಿಂದ ಅವರಿಗೆ ತುಂಬಾ ನಮಸ್ಕಾರ ಹೇಳ್ತೇನೆ. 90 ಲಕ್ಷ ರೂಪಾಯಿ ಚುಕ್ಕೋಡಿ ಸದಲಗದ ಜನಪ್ರಿಯ ಶಾಸಕರಾದಂಥ ಗಣೇಶಣ್ಣ ಹುಕ್ಕೇರಿ ಅವರು ಹಗಲಿರುಳು ಶ್ರಮಿಸಿ ಹಿರೇಕೊಡಿ ಗ್ರಾಮ ಒಂದು ಅಭಿವೃದ್ಧಿ ಆಗಲಿ ಅಂತ 90 ಲಕ್ಷ ಫಂಡವನ್ನು ತಂದು ನಮ್ಮ ಊರವನ್ನು ಒಂದು ಹರಿಕಾರ ಮಾಡಿಕೊಟ್ಟಂಥ ಪ್ರಕಾಶಣ್ಣ ಹುಕ್ಕೇರಿ ಅವರ ಹೆಜ್ಜೆಯಲ್ಲಿ ಹೆಜ್ಜೆಯನ್ನು ಇಡುತ್ತಾ ಹೋಗಿ ಹಿರೇಕೊಡಿಯಲ್ಲಿ ಯಾವಾಗಲೂ ಸತತ ಪ್ರಯತ್ನ ಮಾಡಿ ಯಾವುದೇ ಕೆಲಸಗಳನ್ನು ಮಾಡುತ್ತಾ ಹೊರಟಿರುವಂಥ ಗಣೇಶಣ್ಣ ಹುಕ್ಕೇರಿ ಅವರಿಗೆ ಹಿರೇಕೊಡಿ ಊರದ ಯಾವ ಪ್ರಕಾರ ಇವತ್ತು ಕೆಲಸ ಮಾಡಿದಾರೋ ಆ ಪ್ರಕಾರ ಅವರಿಗೆ ನಮ್ಮ ಊರಾಗ 99% ಮಂದಿಯೆಲ್ಲ ಅವ್ರಿಗೆ ಓಟ್ ಹಾಕಿ ಅವ್ರ ಪೆನಾಲಕ್ಕೆ ಭಾಳ ಜೈಬರಿ ಬಾರಿಸಿದರು. ಇದು ಯಾವ ಕಾರಣ ಅಂದರೆ ಗಣೇಶಣ್ಣ ಮತ್ತು ಪ್ರಕಾಶ್ ಹುಕ್ಕೇರಿ ಅವರು ಮಾಡಿದ ಕೆಲಸ ಅದು ಹೆಮ್ಮೆ ಯಾರದಪ್ಪ ಅಂತಂದ್ರೆ ಗಣೇಶಣ್ಣ ಮತ್ತು ಪ್ರಕಾಶಣ್ಣ ಅವ್ರದ ಕೆಲಸ ಮತ್ತು ಮುಖ್ಯ ಕಾರ್ಯ. ಈ ಕಾರ್ಯದಿಂದ ಅವರೆಲ್ಲರೂ ಇವತ್ತು ಇಲ್ಲಿ ಬಂದ ಒಂದು 90 ಲಕ್ಷದ ಒಂದು ಕಾಮಗಾರಿ ಮನೆ ಮನೆಗೆ ಬೆಡ್ ಹಾಕಿ ಅಭಿವೃದ್ಧಿ ಮಾಡಿ ಮತ್ತು ಯಾತ ನೀರಾವರಿ ಅಂತ ನಮ್ಮ ಗಂಗಾ ಯಾತ ನೀರಾವರಿ ಕೃಷ್ಣಾ ಹೊಳೆಯಿಂದ ನೀರು ತಂದ ಈ ದೊಡ್ಡ ಕೆನಾಲ್ಗೆ ಬಿಡಾಕತ್ತಾರೋ ಇದು ಯಾತಕ್ಕೆ ಸಂಬಂಧ ಅಂದ್ರೆ ರೈತರ ಒಂದು ಜೀವನ ಬಲ ಅಡ್ಡಿ ಆಗಲಿ ಅಂತ ರೈತರ ಮುಂದೆ ಬರಲಿ. ಯಾವ ಕಾಲಕ್ಕೆ ರೈತರ ಹೆಮ್ಮೆದಿಂದ ಬೆಳೆಸಿದ್ರೆ ಅವರು ಮುಂದೆ ಬರ್ತಾರಂತ ಅದೊಂದು ಕೆಲಸವನ್ನು ದೊಡ್ಡ ಹೆಚ್ಚುವರಿ ಮಾಡಿದರು. ಅದಕ್ಕೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಬಾಬರ್ ಪಟೇಲ್, ಸುರೇಶ್ ಚೌಗ್ಲಾ, ಸುಕುಮಾರ್ ಘಾಟ್ಗೆ, ಅನ್ಸರ್ ಮುಜಾವರ್, ದಾದಾ ಪಟೇಲ್, ರಾಮ ಬಂಡಗರ್, ಅವಧೂತ್ ಗುಡಿಮನಿ, ಅಜಿತ್ ಘೋಸರ್ವಾಡೆ ಹಾಗೂ ರಾಜು ಬಾಳಿಕಾಯ್, ನಿಜಾಮ್ ಪಟೇಲ್, ರಿಯಾಜ್ ಮುಜಾವರ್, ರಾಮು ಕೋಳಿ, ಜಿತೇಂದ್ರ ಕಾಂಬಳೆ, ಡಾಕ್ಟರ್ ಮುನ್ನಾ ಪಟೇಲ್, ವೈಜಯಂತಿ ಮಾಳಿ ಹಾಗೂ ಗುತ್ತಿಗೆದಾರ ಶಿವಕುಮಾರ್ ಉಪಸ್ಥಿತರಿದ್ದರು.